ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ವಿಸರಲ್ ಫ್ಯಾಟ್ ಹೊಟ್ಟೆಯ ಭಾಗದಲ್ಲಿ ಶೇಖರಣೆ ಆಗುವಂಥ ಕೊಬ್ಬಿನಿಂದ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಲಿಕ್ಕೆ ಹೊರಟಿದ್ದೇನೆ. ಹೊಟ್ಟೆಯ ಭಾಗದ ಬೊಜ್ಜು ಬಹಳ ಒಂದು ರೋಗಗಳಿಗೆ ಮೂಲ ಕಾರಣ. ಸೊ ಅದನ್ನು ವೈಜ್ಞಾನಿಕವಾಗಿ ಇವತ್ತು ನಾವು ತಿಳ್ಕೊಳ್ಳೋಣ. ಇನ್ನೊಂದು ವಿಸರಲ್ ಫ್ಯಾಟ್ ನೋಡಿ, ಹೌ ವಿಸರಲ್ ಫ್ಯಾಟ್ ಹೊಟ್ಟೆಯ ಭಾಗದಲ್ಲಿ ಶೇಖರಣೆ ಆದಂಥ ಕೊಬ್ಬು, ಅದರಲ್ಲೂ ಹೊಟ್ಟೆಯ ಒಳಭಾಗದಲ್ಲಿ ಲಿವರು ಬೇರೆ ಬೇರೆ ಆರ್ಗನ್ನ ಸುತ್ತಲೂ ಶೇಖರಣೆ ಆದಂತಹ ಒಂದು ಕೊಬ್ಬು, ಡೆವಲಪ್ಮೆಂಟ್ ಆಫ್ ಡಿಸ್ಲಿಪಿಡಿಮಿಯಾ ಅಂದರೆ ಕೊಲೆಸ್ಟ್ರಾಲ್ ಹೆಚ್ಚು ಕಡಿಮೆ ಆಗುವಂಥದ್ದು, ಇನ್ಸುಲಿನ್ ರೆಸಿಸ್ಟೆನ್ಸ್ ತನ್ಮೂಲಕ ಪಿ ಸಿ ಓ ಡಿ ಹಾಗೂ ಡಯಾಬಿಟಿಸ್ ಬರುತ್ತೆ, ಹಾಗೆಯೇ ಕ್ರೋನಿಕ್ ಇನ್ಫ್ಲಮೇಷನ್ ಅಂದರೆ ಬೇರೆ ಬೇರೆ ರೀತಿಯ ಇನ್ಫ್ಲಮೇಷನ್ ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆಯೇ ಇದಕ್ಕೆ ಯಾವ ಮ್ಯಾನೇಜ್ಮೆಂಟ್ ಈ ವಿಸರಲ್ ಫ್ಯಾಟನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡ್ಬೋದು, ಇದೆರಡು ವಿಷಯವನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ವೈಜ್ಞಾನಿಕ ಹಿನ್ನೆಲೆಯನ್ನು ಕೂಡ ಹೇಳಲಿಕ್ಕೆ ನಿಮಗೆ ಟ್ರೈ ಮಾಡ್ತೇನೆ. ಆದಮೇಲೆ ವಿಸರಲ್ ಒಬೆಸಿಟಿ, ಸೊ ಇದು ಹೊಟ್ಟೆಯ ಭಾಗದಲ್ಲಿ ಆಗುವಂಥ ಬೊಜ್ಜು. ನೋಡಿ, ವಿಸರಲ್ ಫ್ಯಾಟ್ ಅಂದರೆ ಇಲ್ಲಿರುತ್ತೆ, ಸಬ್ಕ್ಯುಟೇನಿಯಸ್ ಫ್ಯಾಟ್ ಅಂದರೆ ಹೊರಗಡೆ ಇರುತ್ತೆ, ಚರ್ಮದ ಕೆಳಗಿರುವಂತಹ ಫ್ಯಾಟು. ಇದು ನಮ್ಮನ್ನು ಬೆಚ್ಚಗಿಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಸಾಮಾನ್ಯವಾಗಿ ಚರ್ಮದ ಕೆಳಗಡೆ ಫ್ಯಾಟು ಸ್ಟೋರ್ ಆಗುತ್ತೆ, ಅದರಿಂದ ಅಷ್ಟು ತೊಂದರೆ ಆಗೋದಿಲ್ಲ. ಆದರೆ ನಮ್ಮ ಆರ್ಗನ್ಸ್ನ ಮೇಲೆ ಫ್ಯಾಟಿ ಲಿವರ್ ಎಕ್ಸಾಂಪಲ್, ಇದು ಭಾಳ ಡೇಂಜರಸ್. ಸೊ ಇಂಟ್ರಾ ಅಬ್ಡಮಿನಲ್ ಫ್ಯಾಟ್ ಅಥವಾ ವಿಸರಲ್ ಫ್ಯಾಟ್ ಅನ್ನುವಂಥದ್ದು ನಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಆದ್ಮೇಲೆ ನೋಡಿ, ಸಬ್ಕ್ಯುಟೇನಿಯಸ್ ಫ್ಯಾಟ್ ನಾನು ಹೇಳ್ತಿದ್ದೆ, ಚರ್ಮದ ಕೆಳಗಡೆ ಇರುವಂತಹ ಕೊಬ್ಬಿನಿಂದ ಅಷ್ಟೆಲ್ಲ ತೊಂದರೆ ಇಲ್ಲ, ಅದು ಲೋವೆಸ್ಟ್ ರಿಸ್ಕ್ ಅಂತ ಹೇಳ್ಬೋದು. ಸೊ ಹಾಗೆಯೇ ಅದು ಡೀಪ್ ಆಗಿದ್ದ ಹಾಗೆ, ಈ ವಿಸರಲ್ ಫ್ಯಾಟ್ ಜಾಸ್ತಿ ಆಗ್ತಿದ್ದ ಹಾಗೆ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ವಿಸರಲ್ ಫ್ಯಾಟ್ ಜಾಸ್ತಿ ಆದಾಗ ಹೈಯೆಸ್ಟ್ ರಿಸ್ಕ್. ಸೊ ಇದರಿಂದ ಫ್ಯಾಟಿ ಲಿವರ್ ಆಗುತ್ತೆ, ಬೇರೆ ಬೇರೆ ಕಾಯಿಲೆಗಳು, ಪಿ ಸಿ ಓ ಡಿ ನಾನು ಹೇಳಿದಾಗೆ ಹೃದಯದ ಕಾಯಿಲೆ, ಇದೆಲ್ಲ ಉಂಟಾಗುತ್ತೆ. ಯಾವ್ಯಾವ ಕಾಯಿಲೆ ಲಿಸ್ಟ್ ಇದೆ. ಸೊ ಭಯಪಡುವ ಅಗತ್ಯತೆ ಇಲ್ಲ, ಆದರೆ ಹೊಟ್ಟೆಯನ್ನು ಟ್ರಿಮ್ ಮಾಡಬೇಕು, ವಿಸರಲ್ ಫ್ಯಾಟನ್ನು ಕಡಿಮೆ ಮಾಡ್ಕೋಬೇಕು. ಈಗ ಕೊಬ್ಬು ಪೃಷ್ಠದ ಭಾಗದಲ್ಲಿ ತೊಡೆಯ ಭಾಗದಲ್ಲಿ ಶೇಖರಣೆ ಆದರೆ ಅದು ತೊಂದರೆ ಉಂಟು ಮಾಡೋದಿಲ್ಲ, ಆದರೆ ಆ ಕೊಬ್ಬು ಹೊಟ್ಟೆಯ ಭಾಗದಲ್ಲಿ ಶೇಖರಣೆ ಆದರೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಸರಿಯಾದಂಥ ವ್ಯಾಯಾಮ ಹಾಗೂ ಆಹಾರದ ಬದಲಾವಣೆ ಬಹಳ ಮುಖ್ಯ. ನೋಡಿ, ರಿಸರ್ಚ್ ಅಥವಾ ವೈಜ್ಞಾನಿಕ ಹಿನ್ನೆಲೆಯನ್ನು ನಾನು ಅನೇಕ ಸಂಚಿಕೆಗಳಲ್ಲಿ ತಮಗೆ ಹೇಳ್ತಾ ಬಂದೆ, ಯಾಕೆಂದರೆ ಸುಮ್ಮನೆ ನಾವು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳಿಸಿದಾಗ ನಮಗೆ ಅದರ ಮೇಲೆ ನಂಬಿಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಅಮೇರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಅವರು ಹೇಳಿದ್ದಾರೆ ಇದರಲ್ಲಿ ವಿಸರಲ್ ಫ್ಯಾಟ್ ಅಡಿಪೋಕೈನ್, ಸೊ ಇದರ ಒಂದು ಸೆಕ್ರೀಷನ್ನು ಇನ್ಫ್ಲಮೇಷನ್ ಹೆಚ್ಚಾಗಲಿಕ್ಕೆ ಕಾರಣ. ಸೊ ತಾವು ಸರ್ಚ್ ಮಾಡ್ಬೋದು, ರಿಸರ್ಚ್ ಸ್ಟಡಿಯನ್ನು ನೋಡಿ ಅಭ್ಯಾಸ ಇದ್ದವರು ಸರ್ಚ್ ಮಾಡ್ಬೋದು. IL-6 ಅನ್ನುವಂಥ ಒಂದು ಸೆಕ್ರೀಷನ್ ಜಾಸ್ತಿ ಆದರೆ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಸೊ ಈ ವಿಸರಲ್ ಫ್ಯಾಟ್ ಇದ್ದರೆ ಅದರಿಂದ ಈ ಒಂದು IL-6 ಜಾಸ್ತಿ ಆಗುತ್ತೆ, ತದ್ಮೂಲಕ ಈ ಒಂದು ಇನ್ಫ್ಲಮೇಷನ್ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ, ಕಾಯಿಲೆಗಳು ಜಾಸ್ತಿ ಆಗುತ್ತೆ ಅಂತೇಳಿ ಈ ಒಂದು ಸ್ಟಡಿ ಹೇಳ್ತಾ ಇದೆ. ಅಬ್ಡಾಮಿನಲ್ ಒಬೆಸಿಟಿ, ಹೊಟ್ಟೆಯ ಭಾಗದ ಬೊಜ್ಜೆ ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಅನ್ನೋದನ್ನು ಕೂಡ ಅಮೇರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಅವರು ತಿಳಿಸ್ತಾ ಇದ್ದಾರೆ. ಡಯಾಬಿಟಿಸ್ ಇದ್ದವರಲ್ಲಿ ಬೊಜ್ಜನ್ನು ಕರೆಸ್ಕೊಳ್ಳೋದು ಬಹಳ ಮುಖ್ಯ. ಸೊ ಹಾಗಾಗಿ ಅಬ್ಡಾಮಿನಲ್ ಒಬೆಸಿಟಿ ಬಗ್ಗೆ ಅವರು ಎಚ್ಚರಿಕೆ ವಹಿಸೋದು ಬಹಳ ಸೂಕ್ತ ಅಂತ ಒಂದು ನನ್ನ ಅನಿಸಿಕೆ. ಒಬೆಸಿಟಿ ಆ ರಿಸರ್ಚ್ ಜರ್ನಲ್, ಬೊಜ್ಜಿನ ಬಗ್ಗೆ ಇರುವಂಥ ಒಂದು ರಿಸರ್ಚ್ ಜರ್ನಲಲ್ಲಿ ಅವ್ರು ಹೇಳಿದ್ದಾರೆ, ಇನ್ಸುಲಿನ್ ರೆಸಿಸ್ಟೆನ್ಸು ಬೊಜ್ಜು ಒಂದಕ್ಕೊಂದು ರಿಲೇಷನ್ ಇದೆ. ಸೊ ಹಾಗಾಗಿ ಡಿಸ್ಲಿಪಿಡಿಮಿಯಾ, ಈ ಒಂದು ಕೊಲೆಸ್ಟ್ರಾಲಲ್ಲಿ ವೇರಿಯೇಷನ್ ಆಗುವಂಥದ್ದು, ಇದೆಲ್ಲವೂ ಕೂಡ ವಿಸರಲ್ ಒಬೆಸಿಟಿ ಹೊಟ್ಟೆಯ ಭಾಗದ ಕೊಬ್ಬಿಗೂ ಹಾಗೂ ಇದಕ್ಕೆ ಸಂಬಂಧ ಇದೆ ಅನ್ನೋದನ್ನು ಈ ಒಂದು ಸ್ಟಡಿ ಕ್ಲಿಯರಾಗಿ ನಮಗೆ ಹೇಳುತ್ತೆ. ಹಾಗಾಗಿ ನಮ್ಮ ಕೊಲೆಸ್ಟ್ರಾಲ್ನ ನಾರ್ಮಲ್ ಮಾಡ್ಕೊಳ್ಳಿಕ್ಕೆ ನಮಗೆ ಈ ಒಂದು ಮಧುಮೇಹ ಹತೋಟಿ ಬರಲಿಕ್ಕೆ, ಈ ಒಂದು BP ಹತೋಟಿಗೆ ಬರಲಿಕ್ಕೆ, ಮೆಟಬಾಲಿಕ್ ಸಿಂಡ್ರೋಮ್ಗಳು ಕಡಿಮೆ ಆಗಲಿಕ್ಕೆ ಹೊಟ್ಟೆಯ ಬೊಜ್ಜನ್ನು ಕರೆಸ್ಕೊಳ್ಳೋದು ಬಹಳ ಮುಖ್ಯ. ಆದ್ಮೇಲೆ ಈ ಒಂದು ವಿಸರಲ್ ಫ್ಯಾಟ್ ಹೊಟ್ಟೆಯ ಭಾಗದಲ್ಲಿ ಶೇಖರಣೆ ಆದಂಥ ಕೊಬ್ಬು, ಆರ್ಗನ್ಗಳ ಮೇಲೆ ಶೇಖರಣೆ ಆದಂಥ ಕೊಬ್ಬು ಎಷ್ಟೆಲ್ಲ ತೊಂದರೆಯನ್ನು ಉಂಟು ಮಾಡ್ಬೋದು ಅನ್ನುವಂಥ ಒಂದು ಲಿಸ್ಟನ್ನು ಇಲ್ಲಿ ಮಾಡಿದ್ದೇವೆ. ಪಲ್ಮನರಿ ಡಿಸೀಸ್ ಅಂದರೆ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿಗೂ ಕೂಡ ಇದು ಕಾರಣ ಆಗ್ಬೋದು. ಉದಾಹರಣೆಗೆ ಇದೇ ಒಂದು ಸಾಂಕ್ರಾಮಿಕದಲ್ಲಿ COVID-19 ಯಾರಿಗೆ ಜಾಸ್ತಿ ಬೊಜ್ಜಿದೆಯೋ, ಯಾರಿಗೆ ಹೊಟ್ಟೆ ಭಾಗದಲ್ಲಿ ತುಂಬ ಕೊಬ್ಬಿದೆಯೋ ಅವರಿಗೆ ಹೆಚ್ಚಿಗೆ ತೊಂದರೆಯನ್ನು ಕೊಟ್ಟಿದೆ. ಇವನ್ ಯಂಗ್ ಇದ್ದಲ್ಲಿ ಕೂಡ, ಯುವಕರಲ್ಲಿ ಕೂಡ ಬೊಜ್ಜಿದ್ದಂತಹ ಯುವಕರಿಗೆ ಯುವತಿಯರಿಗೆ ಇದು ತೊಂದರೆಯನ್ನು ಉಂಟು ಮಾಡಿದೆ. ಸೊ ಹಾಗಾಗಿ ಹೊಟ್ಟೆಯ ಭಾಗದಲ್ಲಿ ಬೊಜ್ಜನ್ನು ಬೆಳೆಸ್ಕೊಳ್ಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ನಮಗೆ ಈ ಒಂದು ಪ್ಯಾಂಡಮಿಕ್ ನೀಡಿದೆ ಅಂತ ಹೇಳ್ಬೋದು. ಸೊ ಹಾಗೆಯೇ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್, ಆಲ್ಕೋಹಾಲ್ ಕುಡಿದ್ರೆ ಅಷ್ಟೇ ಫ್ಯಾಟಿ ಲಿವರ್ ಬರುತ್ತೆ ಅಂತ ಮುಂಚೆ ಅಂದ್ಕೊಂಡಿದ್ರು, ಆದರೆ ಈಗ ಹೆಚ್ಚಿಗೆ ಕಾರ್ಬೋಹೈಡ್ರೇಟ್ ಸೇವನೆಯಿಂದ ಫ್ಯಾಟಿ ಲಿವರ್ ಬರ್ತಾ ಇದೆ. ಸೊ ನಾನು ನಾನ್ ಆಲ್ಕೋಹಾಲಿಕ್ ಅಂದರೆ ಆಲ್ಕೋಹಾಲ್ ಇಲ್ಲದೇ, ಕುಡಿತದ ಚಟ ಇಲ್ಲದೇ ಈ ಒಂದು ಫ್ಯಾಟಿ ಲಿವರ್ ಜಾಸ್ತಿ ಆಗ್ತಾ ಇದೆ ಅನೇಕರಲ್ಲಿ.
ಸೊ ಯಾಕೆ ಅಂದ್ರೆ ಅದು ಹೆಚ್ಚಾದಂತ ಕಾರ್ಬೋಹೈಡ್ರೇಟ್ ಇಂದಾಗಿ ಅನ್ನೋದು ರುಜುವಾತಾಗಿದೆ ಸೊ ಹಾಗಾದ್ರೆ ಇದು ಫ್ಯಾಟಿ ಲಿವರ್ ಗೆ ಕಾರಣ ಆಗ್ತಾ ಇದೆ ಹಾಗೇನೇ ತುಂಬಾ ಹೊಟ್ಟೆಯ ಭಾಗದಲ್ಲಿ ಬೊಜ್ಜು ಬಂದ್ರೆ ಪಿಸಿಓಡಿ ಬರುತ್ತೆ ಮಕ್ಕಳಾಗದೆ ಇರುವಂತ ತೊಂದರೆ ಉಂಟಾಗುತ್ತೆ ಸೊ ಹಾಗಾಗಿ ಅದರ ಒಂದು ತೊಂದರೆಗಳು ಉಂಟಾಗುತ್ತೆ ಗಾಲ್ ಬ್ಲಾಡರ್ ಅಲ್ಲಿ ಈ ಒಂದು ಪಿತ್ತಕೋಶದಲ್ಲಿ ಕೂಡ ಸಮಸ್ಯೆಗಳು ಉಂಟಾಗಬಹುದು ಹಾಗೇನೇ ಸ್ಟ್ರೋಕ್ ಆಗಲಿಕ್ಕೆ ಹೆಚ್ಚಾದಂತ ಹೊಟ್ಟೆಯ ಬೊಜ್ಜು ಕೊಬ್ಬು ಸ್ಟೋರ್ ಆಗಿ ತನ್ಮೂಲಕ ರಕ್ತನಾಳಗಳಲ್ಲಿ ಸ್ಟೋರ್ ಆಗಿ ಅದರಿಂದ ಸ್ಟ್ರೋಕ್ ಆಗಬಹುದು ಹಾಗೇನೇ ಮಧುಮೇಹದ ಒಂದು ಬರಲಿಕ್ಕೆ ಈ ಒಂದು ಹೊಟ್ಟೆಯ ಬೊಜ್ಜು ಕಾರಣ ಆಗಬಹುದು ಹೃದಯ ರೋಗಗಳು ಬರಲಿಕ್ಕೆ ಕಾರಣ ಆಗಬಹುದು ಬಿಪಿ ಜಾಸ್ತಿ ಆಗಲಿಕ್ಕೆ ಕಾರಣ ಆಗಬಹುದು ಹಾಗೇನೇ ಕ್ಯಾನ್ಸರ್ ಬರಲಿಕ್ಕೂ ಕೂಡ ಅನೇಕ ಇಂದು ಹೊಟ್ಟೆಯ ಬೊಜ್ಜಿನಲ್ಲಿ ಹೊಟ್ಟೆಯ ಭಾಗದಲ್ಲಿ ಸಂಗ್ರಹವಾದಂತ ಬೊಜ್ಜಿನಿಂದ ಅನೇಕ ರೀತಿಯ ಕೆಟ್ಟ ರಾಸಾಯನಿಕಗಳು ಬಿಡುಗಡೆ ಆಗುತ್ತೆ ಅದು ಕ್ಯಾನ್ಸರ್ ನಂತ ತೊಂದರೆಗೂ ಕೂಡ ಕಾರಣ ಆಗಬಹುದು ಸೊ ಇಷ್ಟೆಲ್ಲ ಕಾಯಿಲೆ ಹೆಸರು ಹೇಳ್ತಾ ಇದ್ದೇನೆ ಅಂತ ಹೇಳಿ ಭಯ ಬೀಳಬೇಡಿ ಕಾರಣ ಆಗಬಹುದು ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಸೊ ಹಾಗಾಗಿ ಅದೆಲ್ಲ ನಮಗೆ ಬರೋದು ಬೇಡ ಸೊ ಹಾಗಾಗಿ ಹೊಟ್ಟೆಯ ಭಾಗದ ಬೊಜ್ಜನ್ನು ಟ್ರಿಮ್ ಮಾಡ್ಕೊಳ್ಳಿಕ್ಕೆ ನಾವು ಇವತ್ತಿನೇ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ ಸೊ ಹಾಗಾದರೆ ಈ ಒಂದು ಆಹಾರದ ಮೂಲಕ ಹಾಗೂ ವ್ಯಾಯಾಮದ ಮೂಲಕ ಹೊಟ್ಟೆಯ ಬೊಜ್ಜನ್ನು ಕಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಆದ್ಮೇಲೆ ಏನು ಮಾಡಬೇಕು ರೆಡ್ಯೂಸ್ ಇಂಟೇಕ್ ಆಫ್ ಕಾರ್ಬೋಹೈಡ್ರೇಟ್ ಅನ್ನ ಚಪಾತಿ ರಾಗಿ ಜೋಳವನ್ನು ಕಡಿಮೆ ಮಾಡಿ ಆ ಒಂದು ಜಾಗದಲ್ಲಿ ಹಣ್ಣು ತರಕಾರಿಗಳನ್ನು ಬೇಯಿಸಿದ ತರಕಾರಿಯನ್ನು ರಾ ಸಲಾಡ್ಸನ್ನು ಒಳ್ಳೆಯ ಕೊಬ್ಬನ್ನು ನಾವು ಆ್ಯಡ್ ಮಾಡಬೇಕು ಹಾಗೆಯೇ ನಾವು ವರ್ಜಿನ್ ಕೊಕೊನಟ್ ಆಯಿಲ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎರಡೆರಡು ಸ್ಪೂನ್ ತೆಗೆದುಕೊಳ್ಳುವಂಥ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಹೊಟ್ಟೆಯ ಭಾಗದ ಬೊಜ್ಜನ್ನು ಕರಗಿಸಲಿಕ್ಕೆ ಸಾಧ್ಯ ಇದೆ ಹಾಗೆಯೇ ಇಂಟೇಕ್ ಆಫ್ ಅಡಿಕ್ವೇಟ್ ಅಮೌಂಟ್ ಆಫ್ ವಾಟರ್ ಒಂದೂವರೆಯಿಂದ 2 ಲೀಟರ್ ನೀರು 3 ಲೀಟರ್ ಅಂತೇಳಿ ನಾನು ಆರೋಗ್ಯ ಸೂತ್ರದಲ್ಲಿ ಹೇಳಿದ್ದೇನೆ ಸೊ 3-4 ಲೀಟರ್ ನೀರು ಕುಡಿಯುವಂಥ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಹೊಟ್ಟೆ ಬೊಜ್ಜನ್ನು ಕರೆಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಹಾಗೆಯೇ ಒಮೆಗಾ 3 ಫ್ಯಾಟಿ ಆಸಿಡ್ ಸೊ ಒಳ್ಳೆಯ ಕೊಬ್ಬಿನಿಂದ ಕೆಟ್ಟ ಕೊಬ್ಬನ್ನು ತೆಗಿಲಿಕ್ಕೆ ಸಾಧ್ಯ ಮುಳ್ಳನ್ನು ಮುಳ್ಳಿನಿಂದ ತೆಗಿಲಿಕ್ಕೆ ಸಾಧ್ಯ ಒಮೆಗಾ 3ಯನ್ನು ನಾವು ತೆಗೆದುಕೊಳ್ತಾ ಬಂದರೆ ಖಂಡಿತವಾಗಿ ಹೊಟ್ಟೆಯ ಬೊಜ್ಜು ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ ಹಾಗೆಯೇ ರೆಗ್ಯುಲರ್ ಪ್ರಾಕ್ಟೀಸ್ ಆಫ್ ಎಕ್ಸಸೈಸ್ ಹೊಟ್ಟೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸರಳವಾದಂಥ ವ್ಯಾಯಾಮವನ್ನು ಮಾಡೋದ್ರಿಂದ ಹೊಟ್ಟೆಯ ಭಾಗದ ಬೊಜ್ಜನ್ನು ಕರೆಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಆದ್ಮೇಲೆ ಹೊಟ್ಟೆಯ ಭಾಗದ ಬೊಜ್ಜನ್ನು ಕರೆಸ್ಕೊಳ್ಳಿಕ್ಕೆ ಹಲವಾರು ವಿಧಾನಗಳನ್ನು ತಿಳ್ಕೊಂಡಿದ್ದೇವೆ ಹಾಗೆಯೇ ಹೊಟ್ಟೆಯ ಭಾಗದಲ್ಲಿ ಬೊಜ್ಜು ಬಂದರೆ ವಿಸರಲ್ ಫ್ಯಾಟ್ ಬಂದರೆ ಎಷ್ಟೆಲ್ಲ ಕಾಯಿಲೆಗಳು ಬರುತ್ತೆ ಅನ್ನೋದನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೇವೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯಿನ್ ಆಗಿ ನಾವು ನಿಮಗೆ ಡೈಲಿ ಹೆಲ್ತ್ ಟಿಪ್ಸನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆಯೇ ಆದ್ಮೇಲೆ ನಮ್ಮ ವೈದ್ಯರ ಬಳಗ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಸಿದ್ಧ ಆಗಿದೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಸಹಾಯ ಪಡೀಲಿಕ್ಕೆ 7406853563 ನಂಬರಿಗೆ ಒಂದು ಕಾಲ್ ಮಾಡಿದಲ್ಲಿ ತಾವು ತಜ್ಞ ವೈದ್ಯರೊಂದಿಗೆ ನೇರವಾಗಿ ಮಾತನಾಡಬಹುದು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ವಿಡಿಯೋವನ್ನು ಬೇರೆಯೊಂದಿಗೆ ಶೇರ್ ಮಾಡ್ಕೊಳ್ಳಿ ತನ್ಮೂಲಕ ಆರೋಗ್ಯ ಜಾಗೃತಿಯನ್ನು ಉಂಟು ಮಾಡೋಣ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ವಂದನೆಗಳು.